ದೀಪಾವಳಿ ಹಬ್ಬಕ್ಕೆ ಬಸ್ನಲ್ಲಿ ಪ್ರಯಾಣ ಮಾಡೋರು ಕೊಂಚ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕಾರಣ ಖಾಸಗಿ ಬಸ್ಗಳ ಟಿಕೆಟ್ ದರ ಏನಿದೆ ಅದು ಬಹಳ ಹೆಚ್ಚಳವಾಗಿದೆ. ಹಬ್ಬದ ನೆಪದಲ್ಲಿ ಪ್ರಯಾಣಿಕರಿಗೆ ಟಿಕೆಟ್ನ ಬರೆಯಳೆದಿದ್ದಾರೆ ಖಾಸಗಿ ಬಸ್ಗಳು. ದರ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಒನ್ ಟು ತ್ರಿಬಲ್ ಆಗೋಗ್ಬಿಟ್ಟಿದೆ. ಹಾಗಾಗಿ ಪ್ರಯಾಣಿಕರು ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ದುಪ್ಪಟ್ಟು ದರವಿದ್ರೂ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಬೆಂಗಳೂರಿನಿಂದ ಬೇರೆ ಎಲ್ಲ ಕಡೆಗೂ ಅಂದರೆ ಬೇರೆ ಬೇರೆ ಊರುಗಳಿಗೆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಹಣವನ್ನು ದುಪ್ಪಟ್ಟು ಕೊಟ್ಟು ಹೋಗಬೇಕಾದಂತಹ ಅನಿವಾರ್ಯ ಸ್ಥಿತಿ ಜನಸಾಮಾನ್ಯರದ್ದಾಗಿದೆ. ಸಾಮಾನ್ಯ ದರಕ್ಕಿಂತ 3 ಪಟ್ಟು ಹೆಚ್ಚಳ ಆಗಿದೆ. ಬಹಳ ವಿಪರ್ಯಾಸದ ಸಂಗತಿ ಇದು. ಒಂದು ಕಡೆ ನಾವು ನೋಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಅಂದ ಸಂದರ್ಭದಲ್ಲಿ ಶಕ್ತಿ ಯೋಜನೆ ಜಾರಿಯಲ್ಲಿದೆ. ಕರ್ನಾಟಕದ ಯಾವ ಮೂಲೆಗೆ ನೀವು ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡುವುದಾದರೆ ಮಹಿಳೆಯರಿಗೆ ಉಚಿತ. ಸಹಜವಾಗಿ ಅದರ ನೇರ ಹೊಡೆತ ಬಿದ್ದದ್ದು ಖಾಸಗಿ ಬಸ್ಗಳಿಗೆ. ಹಾಗಾಗಿ ಹಬ್ಬ ಹರಿದಿನ ಅಂದ ಸಂದರ್ಭದಲ್ಲಿ ಯಾವಾಗ ಖಾಸಗಿ ಬಸ್ಗಳನ್ನು ಜನಸಾಮಾನ್ಯರು ಆಶ್ರಯಿಸ್ತಾರೆ ಅಂತ ಅನಿಸುತ್ತೋ ಆ ಟೈಮಲ್ಲಿ ದುಡಿಮೆ ಮಾಡ್ಕೊಂಬಿಡೋಣ. ಈ ರೀತಿಯ ಪರಿಸ್ಥಿತಿ ಸಹಜವಾಗಿ ಖಾಸಗಿ ಬಸ್ ಮಾಲೀಕರಿಗೆ ಬಂದಿರೋದರಿಂದಾಗಿ ಹಣವನ್ನು ದುಪ್ಪಟ್ಟು ಮಾಡಿದ್ದಾರೆ. ಬಟ್ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ. ದೀಪಾವಳಿ ಹಬ್ಬಕ್ಕೆ ಖಾಸಗಿ ಬಸ್ನಲ್ಲಿ ಯಾರೆಲ್ಲ ಊರಿಗೆ ಹೋಗ್ತಾರೆ ಅವ್ರು ಕೊಂಚ ಯೋಚನೆ ಮಾಡಬೇಕು. ನೋಡಿ, ಒಂದೊಂದೇ ಮಾಹಿತಿಯನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರಿಂದ ಶಿವಮೊಗ್ಗ ನಾನ್ ಎ ಸಿ ಬಸ್ಸಲ್ಲಿ ನೀವು 6, 7, 8 ಈ ದಿನಗಳಲ್ಲಿ ಹೋಗಿದ್ದಿದ್ರೆ 500 ರಿಂದ 700 ರೂಪಾಯಿ ಕೊಡಬೇಕಾಗಿತ್ತು. ಇವಾಗ ನೋಡಿ, ಇವತ್ತು 9 ನವೆಂಬರ್, 10ನೇ ತಾರೀಕಿಂದ ನೀವೇನಾದರೂ ಹಬ್ಬಕ್ಕೆ ಊರಿಗೆ ಹೋಗ್ತೀರಿ ನಾನ್ ಎ ಸಿ ಬಸ್ಸಲ್ಲಿ ಶಿವಮೊಗ್ಗಕ್ಕೆ ಅನ್ನೋದಾದರೆ 1,500 ರಿಂದ 2,000 ರೂಪಾಯಿ ಕೊಡಬೇಕಾಗಿದೆ. ಎ ಸಿ ಬಸ್ಸು ಬೆಂಗಳೂರಿಂದ ಶಿವಮೊಗ್ಗಕ್ಕೆ ನೀವು ಪ್ರಯಾಣ ಮಾಡ್ತೀರಿ ಅಂದರೆ ಇವತ್ತಿನವರೆಗೂ 6, 7, 8, 9 600 ರಿಂದ 700 ರೂಪಾಯಿ ಕೊಟ್ಟು ಪ್ರಯಾಣ ಮಾಡಬಹುದು. 10 ನವೆಂಬರ್ ಎ ಸಿ ಬಸ್ ದರ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ನಾವು ನೋಡ್ತಾ ಹೋಗೋದಾದರೆ 2,000 ರೂಪಾಯಿಂದ 2,500 ರೂಪಾಯಿ ಪರ್ ಟಿಕೆಟ್ ಕೊಡಬೇಕಾಗಿದೆ. ಈ ಮಟ್ಟಕ್ಕೆ ಖಾಸಗಿ ಬಸ್ಗಳು ದರವನ್ನು ಹೆಚ್ಚಳ ಮಾಡಿದ್ದಾವೆ. ಹುಬ್ಬಳ್ಳಿಗೆ ಹೋಗ್ತಾರೆ ಬೆಂಗಳೂರಿಂದ ಅನ್ನೋದಾದರೆ ಹಳೆ ದರ 600 ರಿಂದ 800 ರೂಪಾಯಿ ಇತ್ತು ನಾನ್ ಎ ಸಿ ಬಸ್ಸಲ್ಲಿ. 10 ನವೆಂಬರ್ ಅಂದರೆ ನಾಳೆಯಿಂದ ದರ ಹೆಚ್ಚಳ ಆಗಿದೆ. 1,600 ರಿಂದ 2,000 ರೂಪಾಯಿ ನಾನ್ ಎ ಸಿ ಬಸ್ಸು ಹುಬ್ಬಳ್ಳಿಗೆ ಪ್ರಯಾಣ ಮಾಡೋದಾದರೆ ನೀವು ಕೊಡಬೇಕಾಗತ್ತೆ. ಎ ಸಿ ಬಸ್ಸಲ್ಲಿ ನೀವು ಹುಬ್ಬಳ್ಳಿಗೆ ಪ್ರಯಾಣ ಮಾಡ್ತೀರಿ ಅನ್ನೋದಾದರೆ ಹಳೆ ದರ 750 ರಿಂದ 1,200 ರೂಪಾಯಿವರೆಗೂ ಎ ಸಿ ಬಸ್ಸಲ್ಲಿ ನೀವು ಕೊಡಬೇಕಾಗಿತ್ತು. 10 ನವೆಂಬರ್ ದರ ಎಷ್ಟಿದೆ? 1,700 ರಿಂದ 1,800 ರೂಪಾಯಿ ಎ ಸಿ ಬಸ್ಸಲ್ಲಿ ಹುಬ್ಬಳ್ಳಿಗೆ ನೀವು ಪ್ರಯಾಣ ಮಾಡೋದಾದರೆ ಕೊಡಬೇಕಾಗತ್ತೆ. ಬೆಂಗಳೂರಿಂದ ಮಂಗಳೂರು ನಾನ್ ಎ ಸಿ ಇಲ್ಲದ ಬಸ್ನಲ್ಲಿ ಇದುವರೆಗಿನ ದರ ಹಳೆ ದರ ಎಷ್ಟಿತ್ತು ಅಂತ ನೋಡ್ತಾ ಹೋಗೋದಾದರೆ 650 ರಿಂದ 700 ರೂಪಾಯಿ ಇತ್ತು. ಬೆಂಗಳೂರಿಂದ ಮಂಗಳೂರು ನಾನ್ ಎ ಸಿ ಬಸ್ಸಲ್ಲಿ 10 ನವೆಂಬರ್ ದರ ಎಷ್ಟಿದೆ? 1,600 ರಿಂದ 1,900 ರೂಪಾಯಿವರೆಗೂ ಕೊಡಬೇಕು. ನೋಡಿ, ಇವತ್ತಿನವರೆಗೂ ಕೂಡ ಎಲ್ಲರೂ ವರ್ಕ್ ಮಾಡ್ತಿರ್ತಾರೆ. ನಾಳೆ ಶುಕ್ರವಾರ ಸಾಯಂಕಾಲ ಹೊರಟು ಬಿಡೋಣ ಅಂತ ಯೋಚನೆ ಮಾಡ್ತಿರ್ತಾರೆ. ಬಸ್ ಸಿಕ್ಕಿಲ್ಲ ಅಂದಾಗ ಖಾಸಗಿ ಬಸ್ ಮೂಲಕ ಆದರೂ ಹೋಗೋಣ ಅಂಥೇಳಿ ಒಂದಷ್ಟು ಪ್ಲ್ಯಾನ್ ಇರುತ್ತೆ. ಅದಕ್ಕೆ ನೋಡಿ, ದರ ನೋಡ್ಕೊಂಡು ಹೋಗೋದು ಒಳ್ಳೆಯದು. ಎ ಸಿ ಬಸ್ಸಲ್ಲಿ ಮಂಗಳೂರಿಗೆ ಹೋಗೋದಾದರೆ ಹಳೆ ದರ 850 ರಿಂದ 950 ರೂಪಾಯಿ. 10 ನವೆಂಬರ್ ದರ ಎ ಸಿ ಬಸ್ಸಲ್ಲಿ ಬೆಂಗಳೂರಿಂದ ಮಂಗಳೂರಿಗೆ 2,000 ರೂಪಾಯಿಂದ 2,500 ರೂಪಾಯಿ ನೀವು ಕೊಡಬೇಕು. ಉಡುಪಿಗೆ ಹೋಗ್ತೀರಿ ಬೆಂಗಳೂರಿಂದ ಅನ್ನೋದಾದರೆ ನಾನ್ ಎ ಸಿ ಬಸ್ಸಲ್ಲಿ ಹಳೆ ದರ 700 ರಿಂದ 850 ರೂಪಾಯಿ ಇತ್ತು. 10 ನವೆಂಬರ್ ದರ ಅಂದರೆ ನಾಳೆಯಿಂದ ನೀವು ಎಷ್ಟು ಹಣವನ್ನು ಕೊಡಬೇಕಾಗುತ್ತೆ ಅನ್ನೋದಾದರೆ 1,600 ರಿಂದ 2,000 ರೂಪಾಯಿ ಕೊಡಬೇಕಾಗತ್ತೆ. ಎ ಸಿ ಬಸ್ಸಲ್ಲಿ ನೀವು ಹೋಗ್ತೀರಿ ಬೆಂಗಳೂರಿಂದ ಉಡುಪಿಗೆ ಅನ್ನೋದಾದರೆ ಎಷ್ಟಿದೆ ನೋಡ್ತಾ ಹೋಗೋಣ. ಹಳೆ ದರ ಎ ಸಿ ಬಸ್ಸಲ್ಲಿ 900 ರಿಂದ 1,000 ರೂಪಾಯಿ ಇತ್ತು. 10 ನವೆಂಬರ್ ದರ 2,000 ರಿಂದ 2,500 ರೂಪಾಯಿ ಇದೆ.
ಬೆಂಗಳೂರಿಂದ ಧಾರವಾಡ ನಾನ್ ಎ ಸಿ ಬಸ್ ಹಳೆ ದರ 650-800 ರೂಪಾಯಿ. ನಾಳೆಯಿಂದ ನೀವು ಹಬ್ಬ ಮುಗಿಯೋವರೆಗೂ 1600-2000 ರೂಪಾಯಿ ಕೊಡಬೇಕಾಗತ್ತೆ. ನಾನ್ ಎ ಸಿ ಬಸ್ ಇದ್ದಿದ್ದು ಮಾಹಿತಿ ಬೆಂಗಳೂರಿಂದ ಧಾರವಾಡ. ಎ ಸಿ ಬಸ್ಸಲ್ಲಿ ಹೋಗೋದಾದರೆ ಹಳೆ ದರ 800-1200 ರೂಪಾಯಿ ಇತ್ತು, ಇವತ್ತಿದ್ರೂ ನೀವು ಅಷ್ಟೇ ದರ ಕೊಡಬೇಕಾದ್ರೆ ನಾಳೆಯಿಂದ ಇದು ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ. 2000-3000 ರೂಪಾಯಿ ಬೆಂಗಳೂರಿಂದ ಧಾರವಾಡ ಎ ಸಿ ಬಸ್ಸಲ್ಲಿ. ಬೆಳಗಾವಿಗೆ ಹೋಗ್ತೀರಿ ನೀವು ನಾನ್ ಎ ಸಿ ಬಸ್ಸಲ್ಲಿ ಅನ್ನೋದಾದರೆ ಹಳೆ ದರ 700-800 ರೂಪಾಯಿ ಕೊಡ್ತಾ ಇದ್ರಿ. ಇದೀಗ ನಾಳೆ ನವಂಬರ್ 10 2000-2800 ರೂಪಾಯಿ ಕೊಡಬೇಕಾಗತ್ತೆ. ಬೆಳಗಾವಿಗೆ ಎ ಸಿ ಬಸ್ಸಲ್ಲಿ ಹೋಗ್ತೀರಿ ಅನ್ನೋದಾದರೆ 1000-1500 ರೂಪಾಯಿ ಹಳೆ ದರ. ನವಂಬರ್ 10 3000-4000 ರೂಪಾಯಿ ಕೊಡಬೇಕು. ದಾವಣಗೆರೆಗೆ ಹೋಗೋದಾದರೆ ಹಳೆ ದರ 500-600 ರೂಪಾಯಿ, ನವಂಬರ್ 10 ದರ 1200-1800 ರೂಪಾಯಿ ನಾನ್ ಎ ಸಿ ಬಸ್ಸು ಬೆಂಗಳೂರಿಂದ ದಾವಣಗೆರೆಗೆ. ಎ ಸಿ ಬಸ್ಸಲ್ಲಿ ಹೋಗ್ತೀರಿ ಅನ್ನೋದಾದರೆ ಬೆಂಗಳೂರಿಂದ ದಾವಣಗೆರೆಗೆ 800-1200 ರೂಪಾಯಿ ಕೊಡಬೇಕು ಹಳೆ ದರ ಅಂದರೆ ಇವತ್ತಿನವರೆಗೂ. ನಾಳೆಯಿಂದ ಚೇಂಜ್ ಆಗುತ್ತೆ, 2000-3000 ರೂಪಾಯಿ ದಾವಣಗೆರೆಗೆ ಎ ಸಿ ಬಸ್ಸಲ್ಲಿ ಕೊಡಬೇಕಾಗತ್ತೆ. ಸೊ ಹಣ ಎಷ್ಟರ ಮಟ್ಟಿಗೆ ಜಾಸ್ತಿ ಮಾಡಿದ್ದಾರೆ ಅನ್ನೋದನ್ನು ನೋಡ್ಬೋದು. ಬೆಂಗಳೂರಿಂದ ಚಿಕ್ಕಮಗಳೂರು ನಾನ್ ಎ ಸಿ ಬಸ್ಸು 600-650 ರೂಪಾಯಿ ಇತ್ತು, ಈಗ ನಾಳೆಯಿಂದ 1200-1700 ರೂಪಾಯಿ ಆಗಿದೆ. ನಾನ್ ಎ ಸಿ ಬಸ್ಸಿನ ಚಿಕ್ಕಮಗಳೂರು ದರವನ್ನು ನಾವೀಗಾಗಲೇ ಹೇಳಿದ್ದೀವಿ. ಎ ಸಿ ಬಸ್ಸಿನ ದರ ಎಷ್ಟಿದೆ ನೋಡ್ತಾ ಹೋಗೋಣ. ಬೆಂಗಳೂರಿಂದ ಚಿಕ್ಕಮಗಳೂರಿಗೆ ನೀವು ಹೋಗ್ತೀರಿ ಅನ್ನೋದಾದರೆ 400-800 ರೂಪಾಯಿ ಎ ಸಿ ಬಸ್ಸಲ್ಲಿ ಹಳೆ ದರ ನೀವು ಕೊಡ್ತಾ ಇದ್ರಿ. ನವಂಬರ್ 10 ದರ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದರೆ 1000-2000 ರೂಪಾಯಿ ಕೊಡಲೇಬೇಕಾದಂತಹ ಪರಿಸ್ಥಿತಿ. 1000-1200 ರೂಪಾಯಿ ನೀವು ಕೊಡಬೇಕಾಗುತ್ತೆ. ಬೆಂಗಳೂರಿಂದ ಹಾಸನ ನಾನ್ ಎ ಸಿ ಬಸ್ ದರ 500-750, ನವಂಬರ್ 10 ದರ 1200-1800 ರೂಪಾಯಿ ಕೊಡಬೇಕಾಗತ್ತೆ. ನಾನ್ ಎ ಸಿ ಬಸ್ಸಿನ ಮಾಹಿತಿಯನ್ನು ನೀವೀಗಾಗಲೇ ನೋಡಿದ್ದೀರಿ ಬೆಂಗಳೂರಿಂದ ಹಾಸನ. ಎ ಸಿ ಬಸ್ದು ನೋಡ್ಬೋಣ, 750-900 ರೂಪಾಯಿ, ನವಂಬರ್ 10 ದರ 1900-2200 ರೂಪಾಯಿ ಕೊಡಬೇಕಾಗತ್ತೆ. ಸೊ ನಾಳೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಸ್ ಹತ್ತಿಬಿಡೋಣ, ಊರಿಗೆ ಹೋಗೋಣ ಅಂತ ಪ್ರಯಾಣ ಮಾಡೋರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಮಾಹಿತಿಯನ್ನು ಕಲೆ ಹಾಕಿ ನಂತರ ಬಸ್ ಹತ್ತೋದು ಒಳ್ಳೆಯದು, ಯಾಕಂದರೆ ದಿಢೀರಂತ ನಿಮಗೆ ಆಘಾತ ಆಗಬಾರ್ದಲ್ಲ, ಏನಪ್ಪ ಇಷ್ಟು ದುಪ್ಪಟ್ಟಾಗಿದೆ ಅಂಥೇಳಿ. ಹಾಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.